ಕುಂದಗೋಳ ವಿಧಾನಸಭೆ ಉಪಚುನಾವಣೆ ಹಿನ್ನೆಲೆಯಲ್ಲಿ ಸಿಎಸ್ ಶಿವಳ್ಳಿ ಪತ್ನಿ ಕುಸುಮ ಶಿವಳ್ಳಿಗೆ ಈಗ ಟಿಕೆಟ್ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಶಿವಳ್ಳಿ ನಿಧನದಿಂದ ಅಕಾಲಿಕ ನಿಧನದಿಂದ ತೆರವಾಗಿರುವಂತಹ ಕುಂದಗೋಳ ಕ್ಷೇತ್ರದಲ್ಲಿ ಈಗ ಅವರ ಪತ್ನಿ ಕುಸುಮ ಶಿವಳ್ಳಿಗೆ ಟಿಕೆಟ್ ನೀಡಿದ್ರೆ ಅನುಕಂಪದ ಅಲೆಯಲ್ಲಿ ಗೆಲ್ಲಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕುಸುಮ ಶಿವಳ್ಳಿಗೆ ಟಿಕೆಟ್ ನೀಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಕುಂದಗೋಳ ಕ್ಷೇತ್ರದ ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿ ಇತ್ತು. ಅದರಲ್ಲೂ ಚಿಕ್ಕನಗೌಡರ ಹೆಸರು, ಎಂ ಆರ್ ಪಾಟೀಲ್ರ ಹೆಸರು ಜೋರಾಗಿ ಕೇಳಿ ಬರ್ತಾ ಇತ್ತು. ಅದರ ಜೊತೆಗೆ ಸಿ ಎಸ್ ಶಿವಳ್ಳಿ ಅವರ ಪತ್ನಿ ಕುಸುಮ ಶಿವಳ್ಳಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಈಗ ಅನುಕಂಪದ ಅಲೆಯ ಲೆಕ್ಕಾಚಾರದಲ್ಲಿ ಕುಸುಮ ಶಿವಳ್ಳಿಗೆ ಟಿಕೆಟ್ ನೀಡಿದ್ರೆ ಕುಸುಮ ಶಿವಳ್ಳಿ ಗೆಲುವಿನ ಲೆಕ್ಕಾಚಾರ ಸುಲಭ ಅನ್ನುವಂಥದ್ದು ಈಗ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ. ಹೀಗಾಗಿ ಕುಸುಮ ಶಿವಳ್ಳಿಗೆ ಟಿಕೆಟ್ ನೀಡಬಹುದು ಅನ್ನುವಂತಹ ಒಂದು ಅಂದಾಜು ಈಗ ಖಚಿತವಾಗ್ತಾ ಇದೆ. ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಾ ಇದೆ. ಸಿ ಎಸ್ ಶಿವಳ್ಳಿ ಪತ್ನಿ ಕುಸುಮ ಶಿವಳ್ಳಿಗೆ ಟಿಕೆಟ್ ನೀಡಬಹುದು ಕುಂದಗೋಳ ವಿಧಾನಸಭೆ ಉಪಚುನಾವಣೆಗೆ ಅನ್ನುವಂತಹ ಮಾಹಿತಿ. ಟಿಕೆಟ್ ಬಹುತೇಕ ಖಚಿತ ಅಂತ ಹೇಳಲಾಗಿದ್ದು ಈ ಬಗ್ಗೆ ಅಧಿಕೃತ ಮಾಹಿತಿಯಷ್ಟೇ ಹೊರಬರಬೇಕಾಗಿದೆ. ಇನ್ನು ಸಿ ಎಸ್ ಶಿವಳ್ಳಿ ಅಕಾಲಿಕ ನಿಧನದಿಂದಾಗಿ ತೆರವಾದಂತಹ ಕುಂದಗೋಳ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಕುಸುಮ ಶಿವಳ್ಳಿ ಅಂದರೆ ಸಿ ಎಸ್ ಶಿವಳ್ಳಿ ಅವರ ಪತ್ನಿ ಕುಸುಮ ಶಿವಳ್ಳಿ ಅವರನ್ನೇ ಅಭ್ಯರ್ಥಿಯನ್ನಾಗಿಸುವಂತಹ ಪ್ಲಾನ್ ಕಾಂಗ್ರೆಸ್ನಿಂದ ಬಹುತೇಕ ಪಕ್ಕಾ ಆಗಿದೆ ಅಂತ ಹೇಳಲಾಗಿದ್ದು, ಕುಸುಮ ಶಿವಳ್ಳಿ ಟಿಕೆಟ್ ಕೊಟ್ಟರೆ ಒಂದು ವೇಳೆ ಅನುಕಂಪದ ಆಧಾರದಲ್ಲಿ ಅವರು ಗೆಲುವನ್ನು ಸುಲಭವಾಗಿ ಸಾಧಿಸಬಹುದು ಅನ್ನುವಂತಹ ಲೆಕ್ಕಾಚಾರ ಕಾಂಗ್ರೆಸ್ನಿಂದ ನಡೀತಾ ಇರೋದು. ಇನ್ನು ಚಿಕ್ಕನಗೌಡರು ಕೂಡ ಈ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿದ್ದರು. ಆದರೆ ಈಗ ಕುಸುಮ ಶಿವಳ್ಳಿ ಅವರ ಕಡೆ ಹೆಚ್ಚು ಒಲವಿದೆ ಹೈಕಮಾಂಡ್ಗೆ ಅನ್ನುವಂತಹ ಮಾಹಿತಿ. ಇನ್ನೊಂದು ಕಡೆ ಚಿಂಚೋಳಿ ವಿಧಾನಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಬಿ ಶಾಣಪ್ಪ ಮತ್ತು ಸುಭಾಷ್ ರಾಥೋಡ್ ಅವರ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ. ಚಿಂಚೋಳಿ ಗೆಲ್ಲೋದಕ್ಕೆ ಖರ್ಗೆ ಜಾಣ ನಡೆ ಅನುಸರಿಸ್ತಾ ಇದ್ದು ಚಿಂಚೋಳಿ ಕ್ಷೇತ್ರವನ್ನು ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದೆ. ರೇಸ್ನಲ್ಲಿ ಸಾಕಷ್ಟು ಜನ ಇದ್ದಾರೆ, ಮಲ್ಲಿಕಾರ್ಜುನ ಮತ್ತು ಪ್ರಿಯಾಂಕ್ ಖರ್ಗೆಯಿಂದ ಈಗ ಈ ಬಗ್ಗೆ ಜಾಣ ನಡೆಯನ್ನು ಅನುಸರಿಸಲಾಗುತ್ತೆ ಅನ್ನುವಂತಹ ಮಾಹಿತಿ. ಜಾಣ ನಡೆ ಇಡೋದಿಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪ್ರಿಯಾಂಕ ಖರ್ಗೆ ಮುಂದಾಗಿದ್ದು, ಚಿಂಚೋಳಿ ಗೆಲ್ಲೋದಿಕ್ಕೆ ತಮ್ಮ ಒಂದು ಪರವಾದಂತಹ ಅಭ್ಯರ್ಥಿಯನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆ ನಡೆಸ್ತಾರೆ ಅನ್ನುವಂತಹ ಮಾಹಿತಿ. ಚಿಂಚೋಳಿ ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಇನ್ನೂ ಕೂಡ ಫೈನಲೈಸ್ ಆಗಿಲ್ಲ. ಆದರೆ ಒಂದು ಹಂತದಲ್ಲಿ ಚಿಂಚೋಳಿ ವಿಧಾನಸಭೆ ಉಪಚುನಾವಣೆಯ ಅಭ್ಯರ್ಥಿಯಾಗಿ ಕೆ ವಿ ಶಾಣಪ್ಪ ಆದರೂ ಆಗಬಹುದು, ಸುಭಾಷ್ ರಾಥೋಡ್ ಆದರೂ ಆಗಬಹುದು. ಇಬ್ಬರ ಹೆಸರು ಸಾಕಷ್ಟು ಚಾಲ್ತಿಯಲ್ಲಿ ಇರೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಕುಂದಗೋಳ ಮತ್ತು ಚಿಂಚೋಳಿ ವಿಧಾನಸಭೆ ಉಪಚುನಾವಣೆ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಈಗ ಕಾಂಗ್ರೆಸ್ ಬಹುತೇಕ ನಿರ್ಧಾರ ತೆಗೆದುಕೊಂಡಿರುವ ರೀತಿ ಕಂಡು ಬರ್ತಾ ಇದೆ. ಯಾರ ಪರವಿದೆ ಹೆಚ್ಚಿನ ಒಲವು ಟಿಕೆಟ್ ವಿಚಾರಕ್ಕೆ? ಸುಕನ್ಯಾ, ಲೋಕಸಭಾ ಚುನಾವಣೆ ಮುಗಿತಿದ್ದ ಹಾಗೆ ಕುಂದಗೋಳ ಮತ್ತು ಚಿಂಚೋಳಿ ವಿಧಾನಸಭೆಯ ಉಪಚುನಾವಣೆಯ ಗುಂಗು ಶುರುವಾಗಿದೆ. ಹೀಗಾಗಿ ಅಭ್ಯರ್ಥಿಯ ಆಯ್ಕೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆಯಲಾಗಿತ್ತು. ಕುಂದಗೋಳದಲ್ಲಿ ಯಾರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಮತ್ತು ಚಿಂಚೋಳಿಯಲ್ಲಿ ಯಾರು ಅಭ್ಯರ್ಥಿಯಾದರೆ ಸೂಕ್ತ ಅನ್ನೋ ಬಗ್ಗೆ ಈಗಾಗಲೇ ಮೊದಲ ಹಂತದ ಚರ್ಚೆಯನ್ನು ಕೂಡ ನಾಯಕರು ನಡೆಸಿದ್ದಾರೆ. ಅಂದರೆ ಕುಂದಗೋಳ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಹುತೇಕ ಸಿ ಎಸ್ ಶಿವಳ್ಳಿಯವರ ಅಕಾಲಿಕ ನಿಧನದಿಂದಾಗಿ ತೆರವಾದಂಥ ಸ್ಥಾನ, ಇಲ್ಲಿ ಶಿವಳ್ಳಿಯವರ ಪರವಾದಂಥ ಅನುಕಂಪದ ದೊಡ್ಡ ಅಲೆ ಇದೆ. ಹೀಗಾಗಿ ಅವರ ಪತ್ನಿ ಕುಸುಮ ಶಿವಳ್ಳಿಯವರಿಗೆ ಟಿಕೆಟ್ ನೀಡಿದರೆ ಸೂಕ್ತ ಅನ್ನುವಂತಹ ಅಭಿಪ್ರಾಯ ನಾಯಕರಲ್ಲಿ ವ್ಯಕ್ತವಾಗ್ತಾ ಇದೆ. ಸ್ಥಳೀಯ ಮುಖಂಡರಲ್ಲೂ ಕೂಡ ಕುಸುಮ ಶಿವಳ್ಳಿಯವರ ಪರವಾಗಿಯೇ ಅಭಿಪ್ರಾಯ ವ್ಯಕ್ತವಾಗಿದೆ. ಹೀಗಾಗಿ ಕುಸುಮ ಶಿವಳ್ಳಿಯವರಿಗೆ ಬಹುತೇಕ ಟಿಕೆಟ್ ಕೊಡೋದು ಕನ್ಫರ್ಮ್ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕುಸುಮ ಶಿವಳ್ಳಿಯವರಿಗೆ ಟಿಕೆಟನ್ನು ಕೊಟ್ಟರೆ ಅಲ್ಲಿ ಕುಂದಗೋಳದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಜಂಟಿಯಾಗಿ ಗೆಲ್ಲಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಿವಳ್ಳಿಯವರು ಗೆದ್ದಿದ್ದು ಕೇವಲ 634 ಮತಗಳಲ್ಲಿ ಮಾತ್ರ. ಹೀಗಾಗಿ ಬಿಜೆಪಿ ಭಾರಿ ಪೈಪೋಟಿಯನ್ನು ಕೊಡ್ತಾ ಇರೋದ್ರಿಂದಾಗಿ ಮತ್ತು ಜೆ ಡಿ ಎಸ್ಗೆ ಅಲ್ಲಿ ಸುಮಾರು 6-10 ಸಾವಿರ ಮತಗಳು ಮಾತ್ರ ಇರೋದ್ರಿಂದಾಗಿ ಅನುಕಂಪದ ಅಲೆಯೇ ಇಲ್ಲಿ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ಹೀಗಾಗಿ ಕುಸುಮ ಶಿವಳ್ಳಿಯವರಿಗೆ ಬಹುತೇಕ ಟಿಕೆಟ್ ಕನ್ಫರ್ಮ್ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನೊಂದು ಕಡೆ ಚಿಂಚೋಳಿ ವಿಧಾನಸಭೆಯ ಉಪಚುನಾವಣೆಗೂ ಕೂಡ ಒಂದು ಜಾಣ ನಡೆಯನ್ನು ಪ್ರದರ್ಶಿಸುವಂಥ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಮುಂದಾಗಿದ್ದಾರೆ. ಹಿಂದೆ ಉಮೇಶ್ ಜಾಧವ್ ಅವರ ರಾಜೀನಾಮೆಯಿಂದ ತೆರವಾಗಿರುವಂತಹ ಈ ಒಂದು ಕ್ಷೇತ್ರಕ್ಕೆ ತಮ್ಮ ಅಭ್ಯರ್ಥಿಯನ್ನು ಹಾಕಬೇಕು, ಅಲ್ಲಿ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಕೂಡ ಕಾಂಗ್ರೆಸ್ಗೆ ಇದೆ.
ಅಂದರೆ ಉಮೇಶ್ ಜಾಧವ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಮುನಿಸಿಕೊಂಡು ಹೊರಹೋಗಿದ್ರು. ಹೀಗಾಗಿ ಈ ಮುನಿಸು ಮತ್ತೆ ಅದು ವಿಸ್ತಾರವಾಗಬಾರ್ದು, ಅದು ಮುಂದುವರಿಯಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮೊದಲ ಹಂತದ ಸಭೆಯನ್ನು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ನಡೆಸಲಾಗಿದೆ. ಕೆಬಿ ಶಾಣಪ್ಪ ಮತ್ತು ಸುಭಾಷ್ ರಾಥೋಡ್ ಅವರ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಆದರೆ ಇನ್ನೂ ಕೂಡ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಆದರೆ ಎಲ್ಲ ಸ್ಥಳೀಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಚಿಂಚೋಳಿ ಭಾಗದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಉಂಟಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಭ್ಯರ್ಥಿಯ ಆಯ್ಕೆಯನ್ನು ನಡೆಸಲಾಗ್ತಾ ಇದೆ. ಹೀಗಾಗಿ ಪ್ರಾಥಮಿಕ ಹಂತದಲ್ಲಿಯೇ ಕುಂದಗೋಳ ಮತ್ತು ಚಿಂಚೋಳಿ ಎರಡೂ ಕ್ಷೇತ್ರವನ್ನು ಗೆಲ್ಲಲೇಬೇಕಾದಂಥ ರಣತಂತ್ರವನ್ನು ಕಾಂಗ್ರೆಸ್ ರೂಪಿಸ್ತಾ ಇದೆ. ಸುಕನ್ಯಾ, ಧನ್ಯವಾದ ಪ್ರಸನ್ನ.